ನಮಸ್ತೆ, ಮೋಹನ್ ಅಂತ. ಇದು ನನ್ನ ಡೆಬ್ಯೂ ಮೂವಿ. ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಿಂದೆ ಒಂದು 4-5 ಸಿನಿಮಾ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ. ಇದು ನನ್ನ ಮೊದಲನೇ ಸಿನಿಮಾ. ಸರ್, ಇದೊಂದು ಆಕ್ಷನ್ ಕ್ರೈಮ್ ಥ್ರಿಲ್ಲರ್. ಸೊ ಇದರಲ್ಲಿ ಜಾನರ್ ಅಂತ ಹೋಗೋದಕ್ಕಿಂತ ಈ ಸಿನಿಮಾದಲ್ಲಿ ಎಲ್ಲ ಎಲಿಮೆಂಟ್ಸ್ ಇದೆ. ಸೆಂಟಿಮೆಂಟ್ಸ್ ಇದೆ, ಆ್ಯಕ್ಷನ್ ಇದೆ, ಆಮೇಲೆ ಒಂದು ಡಿಫ್ರೆಂಟ್ ಟೈಪ್ ಆಫ್ ನೆರೆಟಿವ್ ಸ್ಟೈಲ್ ಏನೋ ಟ್ರೈ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮೂಡ್ ಬಂದಿದೆ, ಎಲ್ರಿಗೂ ಇಷ್ಟ ಆಗಿದೆ. ಬೇಸಿಕಲಿ ಟ್ರಾವೆಲ್ ಸ್ಟೋರಿ ಅಲ್ಲ ಇದು. ಇದು ಮಾರ್ಗ ಅಂದರೆ ಯಾರ ಮಾರ್ಗ? ಇದು ರೋಡಾ ಅಥವಾ ಯಾರೋ ಒಂದು ಕ್ಯಾರೆಕ್ಟರ್ಗೆ ಏನಾದ್ರು ಒಂದು ಏಮ್ ಇದೆಯಾ, ಆ ಥರ ಹೋಗುತ್ತೆ. ಇದು ಪರ್ಟಿಕ್ಯುಲರ್ಲಿ ರೋಡ್ ಅಂತೂ ಅಲ್ಲ. ಚೇತನ್ ಸರ್ ನಂಗೆ ಮೊದಲಿಂದ ತುಂಬ ಪರಿಚಯ. ಅವರು ನಾವು ಆ್ಯಕ್ಚುಲಿ ಒಂದು ಸಿನಿಮಾ ಮೊದಲೇ ಪ್ಲ್ಯಾನ್ ಮಾಡಿದ್ವಿ, ಅಂದರೆ ಬೇರೆ ಡೈರೆಕ್ಷನ್ಗೆ ನಾನು ಅಸೋಸಿಯೇಟಾಗಿ ವರ್ಕ್ ಮಾಡ್ತಾ ಇದ್ದೆ. ಆ ಸಿನಿಮಾದಿಂದ ತುಂಬ ಪರಿಚಯ ಇದ್ವಿ. ಅವ್ರಿಗೆ ನನ್ನ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇತ್ತು ಮೊದಲಿಂದನು. ಹಾಗಾಗಿ ನಾನು ಹೋಗಿ ಕತೆ ಹೇಳಿದ ತಕ್ಷಣ ಒಪ್ಕೊಂಡ್ರು. ಆಮೇಲೆ ಅವ್ರು ಸಾಮಾನ್ಯವಾಗಿ ಒಪ್ಪೋಳಲ್ಲ, ಎಲ್ಲರಿಗೂ ಗೊತ್ತಿದೆ. ಸೊ ಹೋಗಿದ ತಕ್ಷಣ ಹೇಳಿದ ತಕ್ಷಣ ಒಪ್ಕೊಂಡ್ರು, ಕತೆ ಚೆನ್ನಾಗಿದೆ ಮಾಡೋಣ ಅಂತೆಲ್ಲ. ತುಂಬ ಖುಷಿಯಾಯಿತು. ಸೊ ಹಾಗೇ ನಮ್ಮ ಹೀರೋಯಿನ್ಸು ಅವರು ಎಲ್ಲರೂ ಒಪ್ಕೊಂಡು ಚೆನ್ನಾಗಿ ಮಾಡ್ತಾಯಿದ್ದಾರೆ. ತುಂಬ ಖುಷಿಯಾಗಿದ್ದೀವಿ. ಅದೇ ಮೊದಲೇ ಹೇಳಿದಾಗ ಇದೊಂದು ಸ್ವಲ್ಪ ಕ್ರೈಮ್ ಥ್ರಿಲ್ಲರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಇದು ಆ ಜಾನರ್ ಬರುತ್ತೆ, ಆ ಥರ ಬರುತ್ತೆ. ಮ್ಯಾಮ್, ಇದು ಎಲ್ಲರ ಲೈಫಲ್ಲೂ ನಡೆಯೋದಿದು. ಈಗ ಪ್ರತಿಯೊಬ್ಬರು ಟ್ರಾವೆಲ್ ಮಾಡೋದು, ಪ್ರತಿಯೊಬ್ಬರಿಗೂ ಇದು ಟಚ್ ಆಗೇ ಆಗುತ್ತೆ. ಆ ಥರ ಒಂದು ಎಲಿಮೆಂಟ್ ಇಟ್ಕೊಂಡು ಮಾಡ್ತಾ ಇರೋದು. ಇದು ಇದು ಅಂದರೆ ಎಲ್ಲರ ಜೀವನದಲ್ಲೂ ನಡೆಯೋವಂಥ ಒಂದು ಸಣ್ಣ ಇನ್ಸಿಡೆಂಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಸೊ ನಮ್ಮನ್ನು ನಾವು ಸರಿ ಹೋಗಬೇಕು, ನಾವು ಸರಿ ಹೋಗಬೇಕಾದ್ರೆ ಯಾವ ಥರ ಮಾಡಬೇಕು, ಆ ಥರ ಒಂದು ಸಣ್ಣ ಎಲಿಮೆಂಟ್ ಇಟ್ಕೊಂಡೇನೋ ಮಾಡ್ತಾ ಇದ್ದೀವಿ ಸೆಕೆಂಡ್ ವೀಕಿಂದ. ಬಟ್ ಏನು ಅಂತಂದರೆ ಈ ಪ್ಯಾಂಡಮಿಕ್ ಇರೋದ್ರಿಂದ ಸೊ ನೀಟಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲನೂ ಯಾವಾಗುತ್ತೆ ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀವಿ. ಥ್ಯಾಂಕ್ ಯು. ಪುಷ್ಪಮಾಲಿಕಾಂ ಅರ್ಪಯಾಮಿ ನಾಮ ಪೂಜಾನ್ ಕರೋಮಿ. ಸುಮುಖಾನ್ ಧಾಮಿತಂ ಕಾರ್ಮಾಧಿಕಾರಾಣಿ ಕಾರ್ಮಾಧಿಕಾರಾಣಿ ಲಂಬೋದರಾಣಿ ಕಾರ್ಮಾಧಿಕಾರಾಣಿ ಮುನಿಕೇತೇನ ಗಣಾಧಿಕಾರಣ ಪಾರಸಂದ್ರಾಣಿ ಕಾರ್ಮಾಧಿಕಾರಾಣಿ ಸರ್ವಸಿದ್ಧಿ ಪ್ರದಾಯ ಕಾರ್ಮಾ ಗ್ರಾಮೀ ಮಾ ಮಾಡಿ ಶ್ರೀ ಸಿದ್ಧಿವಿನಾಯಕ ಆಯುಷ್ಯ.